ಸೆಕ್ಷನ್ ಮುನ್ನೂರ ಎಪ್ಪತ್ತೇಳು ದಂಡನಾರ್ಹವಲ್ಲ ಅಂತ ಕೋರ್ಟ್ ಹೇಳಿರೋದು ನಿಮಗೆಲ್ಲ ಗೊತ್ತಿರಬಹುದು ಅಲ್ವಾ ನಾವೆಲ್ಲ ಯುವಜನರು ಇದಕ್ಕಾಗಿ ಖುಷಿ ಪಟ್ವಿ ಮತ್ತು ಮನೆಗೆ ಹೋಗಿ ನಮ್ಮ ಪೇರೆಂಟ್ಸ್ ಹತ್ರ ಮತ್ತು ಹಿಂದಿನ ಜನರೇಷನ್ ಅವರ ಹತ್ರ ಹೇಳಿದ್ವಿ ಇಂಥದ್ದನ್ನು ನಮ್ಮ ಹಿಂದಿನ ತಲೆಮಾರಿನವರ ಹತ್ರ ಮಾತಾಡಿದಾಗ ಅವರು ಹೇಳ್ತಾರೆ ನಾವೇನು ನಿಮ್ಮ ಹತ್ರ ವಾದ ಮಾಡಲ್ಲ ನಮ್ಮ ಅನಿಸಿಕೆಗಳನ್ನು ಮೇಲೆ ಹೇರಲ್ಲ ಆದರೆ ಇದನ್ನ ನಮ್ಮ ಧರ್ಮದಲ್ಲಿ ಒಪ್ಪಲ್ಲ ಹಾಗಾಗಿ ಈ ಎಲ್ ಬಿ ಟಿ ಸಮುದಾಯ ಸಲಿಂಗ ಕಾಮ ಮತ್ತು ಧರ್ಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳೋಕೆ ಬಯಸ್ತೀವಿ ನೋಡಿ ಇಲ್ಲಿವರೆಗೆ ಹೆಚ್ಚಾಗಿ ಸಮಾಜದಲ್ಲಿ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಇದರ ಪರ ಅಥವಾ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ನಾವು ಸ್ವಲ್ಪ ಸಮಯ ಪರವಾಗಿ ಅಥವಾ ವಿರುದ್ಧವಾಗಿ ಮಾತಾಡದೆ ವಿಷಯನ ಅದಿದ್ದಾಗೇನೆ ಇದಾಗೇನೆ ನೋಡೋಣವಾ ನನ್ನ ನೋಡಿ ನಾನೇನು ಮಡಿವಂತ ಅಲ್ಲ ಆಯಿತಾ ಅದು ಸ್ಪಷ್ಟವಾಗಿರಲಿ ಈಗ ನಾವು ಲೈಂಗಿಕತೆ ಅಂದಾಗ ಇದನ್ನು ಅರ್ಥ ಮಾಡ್ಕೊಳೋಣ ಅದು ಪ್ರಕೃತಿ ನಮ್ಮಲ್ಲಿಟ್ಟಿರೋ ಒಂದು ವಿಷಯ ಯಾಕೆ ಅಂದರೆ ಆ ಜೀವಿಯ ಸಂತತಿ ಮುಂದುವರಿಬೇಕು ಇಲ್ಲ ಅಂದರೆ ಅದು ಆಗಲ್ಲ ನಾವು ಮನುಷ್ಯರಿಗೆ ಮೆದುಳು ಜಾಸ್ತಿ ಇರೋದ್ರಿಂದ ನಿಜವಾಗಿ ಇರಬೇಕು ಅದರಿಂದಾಗಿ ನಾವು ಸಂತಾನೋತ್ಪತ್ತಿಯ ಅಂಶವನ್ನು ಹಿಂದಕ್ಕೆ ಸರಿಸಿ ಸುಖದ ಅಂಶವನ್ನಷ್ಟೇ ಹೆಚ್ಚಾಗಿ ಬಳಸ್ತಿದ್ದೀವಿ ಸರಿನಾ ಜಗತ್ತಿನಲ್ಲಿ ಈಗ ಲೈಂಗಿಕತೆ ಅಂದರೆ ಇದೇನೆ ಆದರೆ ಮೂಲತಃ ಈ ಸುಖದ ಅಂಶ ಲೈಂಗಿಕ ಕ್ರಿಯೆಯೊಳಗೆ ಯಾಕೆ ಬಂದಿದೆ ಅಂದರೆ ಇಲ್ಲ ಅಂದರೆ ಅದರಲ್ಲಿ ಸುಖನೇ ಇರಲಿಲ್ಲ ಅಂದರೆ ಬಹುಶಃ ನಾವು ಹುಟ್ಟುತ್ತಾ ಇರಲಿಲ್ಲ ನೀವು ನಾನು ನಮ್ಮ ಹೆತ್ತವರದ್ರಲ್ಲಿ ತೊಡಗ್ತಿರ್ಲಿಲ್ವೇನೋ ಅದರಲ್ಲಿ ಸುಖದ ಅಂಶ ಇಲ್ಲದೆ ಇದ್ದಿದ್ರೆ ಹೌದಾ ಅಲ್ವಾ ಹಾಗಾಗಿ ನಾವಿಲ್ಲಿರೋದು ಅದರಿಂದ ಹಾಗಾಗಿ ಅದಿಲ್ಲ ಅನ್ನೋ ಥರ ಆಡೋದು ಅಥವಾ ಬಚ್ಚಿಡೋದೇನೋ ಆಗಲ್ಲ ಅದೆಲ್ಲ ವಿಷಯ ಆದರೆ ಯಾರ್ಗೋ ಯಾವುದೋ ತರದ ಲೈಂಗಿಕ ಒಲವಿದೆ ಅದು ಸಂತಾನೋತ್ಪತ್ತಿ ಜೊತೆ ಏನೂ ಸಂಬಂಧ ಹೊಂದಿಲ್ಲದೆ ಇರಬಹುದು ಅದು ಅವರ ವೈಯಕ್ತಿಕ ಆಯ್ಕೆ ಯಾಕೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ದೇಹದ ಜೊತೆ ಏನು ಬೇಕಾದರೂ ಮಾಡ್ಕೊಳ್ಳೋ ಹಕ್ಕಿದೆ ಯಾಕೆ ಅಂದರೆ ಅದು ಅವ್ರ ದೇಹ ಆದರೆ ಅದು ಹಾನಿಕಾರಕವಾದರೆ ನೀವು ನಿಮ್ಮ ಮೂಗನ್ನು ಕತ್ತರಿಸೋದೋ ಅಥವಾ ಆ ಥರದ್ದೇನಾದರೂ ಮಾಡಿದ್ರೆ ಆಗ ನಿಮ್ಮನ್ನ ತಡಿಯೋಕ್ಕೆ ಯತ್ನಿಸ್ತೀವಿ ಆದರೆ ನೀವು ನಿಮಗೆ ಆ ಥರದ ಏನೂ ಮಾಡ್ಕೊಳ್ತಾ ಇಲ್ಲ ಅಂದರೆ ಆಗದು ವೈಯಕ್ತಿಕ ವಿಷಯ ನೀವು ಅದನ್ನು ಪ್ರೈವೇಟ್ನಲ್ಲಿ ಮಾಡ್ತಿದ್ದೀರಿ ಅಂತ ಆದರೆ ಈಗ ಬಂದಿರೋ ಸುಪ್ರೀಂ ಕೋರ್ಟ್ ತೀರ್ಪು ಇದೇನೆ ಜನರು ಪ್ರೈವೇಟ್ ಆಗಿ ಮಾಡಿಕೊಳ್ಳೋದು ಯಾರ ತಲೆನೋವು ಅಲ್ಲ ಗೌರ್ಮೆಂಟ್ ಸರ್ಕಾರ ಜನರ ಬೆಡ್ರೂಮ್ಗೆ ಬರಬೇಕಾಗಿಲ್ಲ ಅದು ಕಾನೂನು ಈಗ ಧಾರ್ಮಿಕ ವಿರೋಧದ ವಿಷಯಕ್ಕೆ ಬಂದಾಗ ಅದರಲ್ಲಿ ರಿಲೀಜಿಯಸ್ ಏನೂ ಇಲ್ಲ ನಾವು ಅವ್ರ ವಿರುದ್ಧ ಭೇದ ಭಾವ ಮಾಡಬೇಕಾಗಿಲ್ಲ ಶಿಕ್ಷಿಸಬೇಕಾಗಿಲ್ಲ ಜೈಲಿಗೆ ಹಾಕಬೇಕಾಗಿಲ್ಲ ಖಂಡಿತವಾಗಲೂ ಇದೆಲ್ಲ ಅಗತ್ಯ ಇಲ್ಲ ಆದರೆ ಅದೇ ಸಮಯದಲ್ಲಿ ಅದನ್ನು ಪ್ರೋತ್ಸಾಹಿಸೋದು ಬೇಕಾಗಿಲ್ಲ ನಿಮ್ಮ ಹೆತ್ತವರು ಏನಾದರೂ ಹೇಳುವಾಗ ಧರ್ಮವನ್ನ ಉಲ್ಲೇಖಿಸಬಹುದು ಯಾಕೆ ಅಂದರೆ ಅವರು ಅದೇ ಶಾಸನ ಅಂದ್ಕೋತಾರೆ ನೀವು ಶಾಸನ ಅಂತ ನೋಡಿದ್ರೆ ಸುಮ್ಮನೆ ಅದನ್ನು ಕೇಳಿ ಅದು ಸರಿ ಅನ್ಸಿದ್ರೆ ಒಪ್ಕೊಳ್ಳಿ ಸರಿ ಕಾಣಿಸಲ್ಲ ಅಂದರೆ ನಯವಾಗಿ ಹೇಳಿ ನನಗಿದು ಸರಿ ಕಾಣಿಸಲ್ಲ ಅಂತ ಸರಿನಾ